ಲಾಂಗ್ ಡ್ರೈವ್ ಲಾಸ್ಟ್ ಟೈಮ್ ಒಂದು ಗಾಡಿ ತೋರಿಸಿದ್ದೆ ನಿಮಗೆ, ಒಂದು ಸ್ಪೆಂಡರ್ ಗಾಡಿ ಮಾಡಿಫೈ ಮಾಡಿದ್ದು, ಅದನ್ನು ತುಂಬ ಜನ ಕೇಳ್ತಾ ಇದೆ ಅದೇ ಥರ ಗಾಡಿ ಇನ್ನೊಂದು ಯಾವುದೋ ತೋರಿಸಿ ಅಂತ. ಸೊ ನಮ್ಮ ಫ್ರೆಂಡ್ ಒಬ್ಬ ಮತ್ತೊಂದು ಮಾಡಿಸಿದ್ದ, ಮಾಡಿಸಿ ಸುಮಾರು ದಿನ ಆಗಿತ್ತು, ಹೇಳ್ತಾ ಇದ್ದ ನಂದು ಒಂದು ಗಾಡಿ ವೀಡಿಯೋ ಮಾಡೋಕ್ಕಂತ. ಸೊ ನಿಮಗೋಸ್ಕರ ಗಾಡಿ ತಗೊಂಡು ನೀನೇ ನೋಡೋಣ ಹೆಂಗಿದೆ ಏನು, ಅದಕ್ಕಿಂತ ಚೆನ್ನಾಗಿದೆಯಾ ನೋಡೋಣ. ಸೌಂಡ್ ಮಾತ್ರ ಒಳ್ಳೆಯಿದೆ ಗಾಡಿದ ಮಾತ್ರ, ಏನು ಹೇಳಿದ್ರು ಆ ಕ್ರೇಜಿ ಆಗಿದೆ ಇದು, ಓಡ್ಸೋಕ್ಕೆ ಒಳ್ಳೆ ಮಜಾ ಕೊಡ್ತೈತೆ. ರಿವ್ಯೂ ಕೊಡೋಣ ಆಮೇಲೆ, ಸ್ವಲ್ಪ ಗಾಡಿನ ತಿರ್ಪಣ ಮಜಾ ಹೆಂಗಿದೆ ನೋಡೋಣ. ರೆಡಿ, ಲೆಟ್ಸ್ ಗೋ. ಮಿರರ್ ಹೆಂಗೈತೆ, ಸಿಕ್ಕಾಕಿ ಮಿರರ್ ಮಾತ್ರ ಒಳ್ಳೆ, ಅದು ಅಡ್ವೆಂಚರ್ ಗಾಡಿಯಲ್ಲಿ ಹೋದಂಗೆ ಫೀಲ್ ಆಗ್ತೈತೆ. ಏನು ಹೇಳ್ಗು, ಈ ಗಾಡಿಯಲ್ಲಿ ಸಿಗೋ ಮಜಾ ನೀವು ಲಕ್ಷಗಟ್ಟಲೆ ಕೊಡೋ ಅಡ್ವೆಂಚರ್ ಗಾಡಿಯಲ್ಲಿ ಸಿಗಲ್ಲ ಅಂತೀನಿ. ಯಾಕಂದರೆ ಬೆಸ್ಟ್ ಇದು, ಮೈಲೇಜು ಚೀಪು, ಗಾಡಿನ ಮೇಂಟೆನೆನ್ಸು ಎಲ್ಲ ಚೀಪ್ ಆಗಿರುತ್ತೆ, ಆರಾಮ ಮಾಡಿಫೈ ಮಾಡ್ಕೊಂಡು ಹಾಕ್ಕೊಂಡು ಸೇರ್ಬೋದು. ಏನು ಓಡತ್ತಳು ಗಾಡಿ ಇದು, ಸುಮ್ಮನೆ ನಾನು ಯಾವುದೋ ಒಂದು ಹಳೇ ಸ್ಪೆಂಡರ್ ಗಾಡಿ ಇಟ್ಕೊಂಡು ಒಳ್ಳೆ ಮಾಡಿಫೈ ಮಾಡಿಸ್ಕೊಂಡು ಓಡಿಸ್ಕೊಂಡು ಇಟ್ಕೊಂಡ್ರೆ ಸೈಕ್ ಆಗಿದೆ. ಏನು ಈ ಥರ ಓಡ್ತೈತೆ ಗಾಡಿ, ಆಹಾ. ಆಫ್ ರೋಡಿಂಗ್ ಮಾಡ್ತೀಯಾ, ಹೈವೇ ಓಡಿಸ್ತೀಯಾ, ಹೆಂಗೆ ಹೊಡಿತೀವಿ ಗಾಡಿ, ಕ್ರೇಜ್ ಅಂದ್ರೆ ಕ್ರೇಜು. ಇಲ್ಲೇ ಒಂದು ದೋಣ ಅಂತ ಇಸ್ಕೊಂಬಂದಿದ್ದು, ಗಾಡಿ ಮಾತ್ರ ಸಿಕ್ಕಾಗಿದೆ. ಗಾಡಿ ಯಾಕೋ ಬಿಡೋಕೆ ಮನ್ಸಾಗ್ತಲ್ಲ, ಮತ್ತೆ ಹೊಡಿಬೇಕು ಅನಿಸ್ತೈತೆ. ಸೌಂಡ್ ನೋಡ್ಕೋ ಹೆಂಗೈತೆ, ಓಡಿಸೋ ಫೀಲ್ ಬರ್ತೈತೆ. ಏನು ಇಷ್ಟು ಫಾಸ್ಟ್ ಹೊಡಿತಾ, ಏನೇ ನೆಲ ಕಚ್ಕೊಂಡು ಹೋಗ್ತೈತಲ್ಲ ಗಾಡಿ, ರೋಡ್ ಬಿಡ್ತಾನೆ ಇಲ್ಲ ಗಾಡಿ. ಅದೇ ಕಬಡಪ್ಪ ಸಿಕ್ಕ ಗಾಡಿ, ಹಿಂಗೆ ತಗೊಂಡೋಣ ಅನಿಸ್ತೈತೆ ಗಾಡಿ. ಹೆಂಗೆ ಆರ್ಡ್ರ್ ಮಾಡಿ ಅನ್ನೋದು, ಜಾಸ್ತಿ ಓವರಾಗೂ ಇಲ್ಲ, ಜಾಸ್ತಿ ಸಿಂಪಲ್ಲಾಗೂ ಇಲ್ಲ, ಸಿಕ್ಕಾಗಿದೆ ಮಾತ್ರ ಗಾಡಿ ಮಾತ್ರ. ನಂಗಂತೂ ಈ ಗಾಡಿ ಭಾರಿ ಇಷ್ಟ ಆಯಿತು, ಲಾಸ್ಟ್ ಟೈಮ್ ಓಡಿಸಿದ ಗಾಡಿಗಿಂತ ಸಿಕ್ಕಾಗಿದೆ. ಮತ್ತು ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ರೆಡಿ ಮಾಡಿಸಿದ ಗಾಡಿಗೆ ತುಂಬ ಖರ್ಚು ಮಾಡ್ಯಾನೆ. ಲಾಸ್ಟ್ ಟೈಮ್ ಆ ವಿಡಿಯೋ ನೋಡಿಲ್ಲ ಅಂದರೆ ನಾವು ಲಾಸ್ಟಿಗೆ ಹಾಕ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಆ ಗಾಡಿನ ಒಂದ್ಸಲ ನೋಡ್ಕೊಬನ್ನಿ. ಅದು ಸಿಕ್ಕಾಗಿ ಆರ್ಡ್ರ್ ಮಾಡ್ಯಾನೆ, ಬಟ್ ಇದು ಕೂಡ ಅಷ್ಟು ಮಜಾ ನಂಗೆ ಅದ್ರಲ್ಲಿ ಸಿಕ್ಕಿಲ್ಲ. ಏನು ಹೇಳಿ, ಮತ್ತು ಇನ್ನೊಂದು ಏನಾದ್ರು ಜಾಸ್ತಿ ನಾನು ಜಪ್ಪಕ್ಕೆ ಹೋಗಿಲ್ಲ, ಯಾಕಂದರೆ ಅದು ಇಂಜಿನ್ ಕೆಲಸ ಎಲ್ಲ ಆಗಿತ್ತು, ಹಂಗಾಗಿ ಜಾಸ್ತಿ ಜಪ್ಪಕ್ಕೆ ಹೋಗಿಲ್ಲ. ಇದು ಇಂಜಿನ್ ಕೆಲಸ ಮಾಡಿಸಿದ್ರೆ ಏನೋ ಗೊತ್ತಿಲ್ಲ, ಮ ಇಸ್ಕೋ ನೀನೇ ಯಾಕಂದ್ರೆ ಜಪ್ಪು ಹೊಡೆದಾಯ್ತು. ಬಟ್ ಗಾಡಿ ಮಾತ್ರ ಒಳ್ಳೆ ನುಗ್ತೈತೆ, ನಂಗೆ ಇದು ಸೌಂಡ್ ಒಳ್ಳೆ ಸಿಕ್ಕಾಕು. ಸೌಂಡ್ ಮಾತ್ರ ಸಾಕತ್ತಂಗೆ ಮಾಡಿ ಅನ್ ಮಾತ್ರ. ಈ ಗಾಡಿ ಬಗ್ಗೆ ಫ್ಯೂಚರ್ಸ್ ಬಗ್ಗೆ ಹೇಳೋವಂಥದ್ದು ಏನೂ ಇಲ್ಲ, ಸ್ಪೆಂಡರ್ ಗಾಡಿ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಓಡ್ ಗಾಡಿಗಳು. ಇದು ಮಾಡಲಿ ಎಷ್ಟು ಅಂತ ಅವನಿಗೆ ಕೇಳ್ಬೇಕು, ಇದು ಮಾಡಲಿ ಎಷ್ಟು ಅಂತ ನಂಗೆ ಗೊತ್ತಿಲ್ಲ, ಕೇಳೋಣ ಬನ್ನಿ ಗಾಡಿ ಬಗ್ಗೆ ಅಂಚು. ಒಂದು ಖುಷಿ ಏನಂದರೆ ಸ್ಪೆಂಡರ್ ಗಾಡಿ ಅದು ಕೂಡ ಇದೆ, ಓಲ್ಡ್ ಮಾಡಲಾದ್ರು ಕೂಡ ಒಂದು ಚೂರು ಕೂಡ ವೈಬ್ರೇಷನ್ ಇಲ್ಲ, ಗಾಡಿ ಮಾತ್ರ ಸ್ಮೂತ್ ಆಗಿದೆ, ಮಾತ್ರ ಒಂದು ಚೂ ವೈಬ್ರೇಷನ್ ಆಗ್ತಾ ಇಲ್ಲ ಗಾಡಿ. ಗಾಡಿ ಮಾತ್ರ ಕ್ರೇಜಿ ಆಗಿದೆ ಮಾತ್ರ. ಹೆಂಗೆ ರೆಡಿ ಮಾಡಿ ಏನಂದರೆ,
ಹೆಂಗ ರೆಡಿ ಮಾಡಿ ಅಂತ. ಓ ವಿಡಿಯೋ ಮಾಡ್ತಾ ಇದ್ದಾರೆ ಹುಡುಗ. ಗಾಡಿ ಅಂದ್ರೆ ಗಾಡಿ ಕಣ, ಇದೊಂಚೂರು ಖಾಲಿ ಹೊಡಿತೈತೆ ನನಗೆ. ಎಷ್ಟು ಸಿಂಪಲ್ಲಾಗಿ ಆರ್ಡ್ರ್ ಮಾಡಿಸ್ಯಾನಂದ್ರೆ, ನಾವೀಗ ಸುಮ್ಮನೆ ಹೊಸ ಗಾಡಿ ತಗೊಳ್ಳೋದಲ್ಲ ಸುಮ್ಮನೆ ವೇಸ್ಟ್. ಯಾಕಂದ್ರೆ ಈಗ ಬರ್ತಾ ಬಿ ಎಸ್ ಸಿಕ್ಸ್ ಇಷ್ಟೊಂದೆಲ್ಲ ಪವರ್ ಇರೋಲ್ಲ, ಇದೇನು ಪವರ್ ಇದೆ ಅಂದರೆ ಗಾಡಿ ಮಾತ್ರ ನುಗ್ಗೋದು ಮಾತ್ರ ಅಲ್ಟಿಮೇಟ್ ಆಗಿದೆ. ನಾವು ಸುಮ್ಮನೆ 1,000 ರೂಪಾಯಿ ಹಾಕೊಂಡು 1,00,000 1.5 ಲಕ್ಷ ಕೊಟ್ಟು ಗಾಡಿ ತಗೊಳ್ಳೋಕ್ಕಿಂತ ಈ ಥರದ ಒಂದು ಹಳೇದಾದ ಗಾಡಿ ಒಂದು 15-12 ಸಾವಿರ ರೂಪಾಯಿ ಸಿಗ್ತವೆ. ಒಂದು 30,000 ರೂಪಾಯಿ ಕೈಯಿಂದ ಹಾಕೊಂಡ್ವಿ ಅಂದರೆ ನಮ್ಗೆ ಇಷ್ಟ ಬಂದಂಗೆ ಆರ್ಡ್ರ್ ಮಾಡ್ಕೋಬೋದು. ಬಟ್ ಏನಂದರೆ ನಾವು ಜಾಸ್ತಿ ಓವರಾಗಿ ಆರ್ಡ್ರ್ ಮಾಡೋಂಗಿಲ್ಲ, ಯಾಕಂದರೆ ಓವರ್ ಆರ್ಡ್ರ್ ಮಾಡೋದು ಗಾಡಿ ಸೀಸ್ ಆಗುತ್ತೆ. ಬಟ್ ಈ ಥರ ಸಿಂಪಲಾಗಿ ನೀವು ಆರ್ಡ್ರನ್ನ ಮಾಡಿಸ್ಕೋಬೋದು, ಇದಕ್ಕೇನು ತೊಂದರೆ ಇಲ್ಲ. ಯಾಕಂದರೆ ಗಾಡಿಗೆ ಎಫ್ ಸಿ ಗಿಫ್ ಸಿ ಎಲ್ಲ ಆಗಿದೆ, ಹರ್ಟೋಯಿಂದ ಅಪ್ರೂವ್ ಕೂಡ ಸಿಕ್ಕಿದೆ ಇದಕ್ಕೆ. ಸೊ ಗಾಡಿ ಮಾತ್ರ ಏನು ಹೇಳ್ಬೋದು, ಸೀಕಾಗಿದೆ. ಒಂದು ಒಳ್ಳೆ ರೇಟ್ ಮಾಡಿಕೊಟ್ಟಿದ್ದೆ, ನಾನೇ ತಗೋಬಿಡ್ತಿದ್ದೆ. ಯಾಕಂದರೆ ಗಾಡಿ ಅಷ್ಟು ಚೆನ್ನಾಗಿದೆ, ಲೋಕಲ್ ಓಡೋಕ್ಕೆ ಲಾಂಗ್ ಹೋಗೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಫುಲ್ ಪೇಂಟ್ ಸ್ಟಿಕ್ಕರಿಂಗ್ ಆಗಿದೆ, ಎಲ್ಲ ಸ್ಟಿಕ್ಕರ್. ಸೀಟ್ ಏನು ಸೈಕಾಗಿ ಮಾಡಿಸಿ ಅನ್ಗೋದು ಸಿಕ್ಕಾಗಿ. ಮೈ ಇದು ಮಾಡಲು ಎಷ್ಟಿದ, 99 ಗಾಡಿನ? ನಾ 2005 2006 ಅಂದ್ಕೊಂಡಿದ್ದೆ. ಅಡ್ಡಿಲ್ಲ, 99 ಇಷ್ಟು ಪವರ್ ಅಂದರೆ ವಾವ್, ಗೋಲ್ಡ್ ಇಸ್ ಗೋಲ್ಡ್ ಅಂತವಲ್ಲ, ರಿಯಲಿ ಹೌದು ಮಾತ್ರ. ಓಕೆ, ನಮಗೆ ಇವ್ರು ರಾಧು ಅಂತ ನನ್ನ ಫ್ರೆಂಡು ರಾಧಾಕೃಷ್ಣ ಅಂತ, ಇವಂದೇ ಗಾಡಿ ಅಲ್ಟಿಮೇಟ್, ಈ ಡಿಸೈನ್ ಎಲ್ಲ ಇವಂದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಹೊಸ ಗಾಡಿ ಆರ್ಡ್ರ್ ಮಾಡಿಸ್ಬೇಕನ್ನೋದು ಭಾರಿ ಕ್ರೇಜ್ ಇರುತ್ತೆ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗ್ಬೋದು, ಅವರಿಗೆ ನಾವು ಹೊಸ ಐಡಿಯಾಗಳು ಬರ್ಬೋದು ಗಾಡಿ ಬಗ್ಗೆ. ಸೊ ಅವರಿಗೂ ಶೇರ್ ಮಾಡಿ, ಓಕೆ ನಮ್ಗೆ ಸಪೋರ್ಟ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ಹಿಂಗೆ ಒಳ್ಳೊಳ್ಳೆ ಗಾಡಿಗಳ ಬಗ್ಗೆ ಕೊಡ್ತೀನಿ, ನೆಕ್ಸ್ಟ್ ಸಿಗೋಣ, ನೆಕ್ಸ್ಟ್ ಚಾನಲ್ ಸಿಗ್ತೀನಿ. ಓಕೆ.